ಅಂತ ಜನಕ್ಕೆ ಗೊತ್ತು. ಜನರು ಮಾರಾಟದ ವಸ್ತು ಅಂತ ತಿಳ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಇನ್ನೊಬ್ಬರು ಇದ್ದಾರೆ, 10 ವರ್ಷ ಅಂತ ಹೇಳಿ ಚಿಂತಾಮಣಿನೇ ಮರ್ತೋಗಿದ್ದಾರೆ. ಅವ್ರು ಎಲೆಕ್ಷನ್ ಟೈಮ್ ಮಾತ್ರ ಕಾಣಿಸ್ಕೊಂತಾರೆ. ಜನಸೇವೆ ಮಾಡೋದು ಅವ್ರಿಗೆ ಗೊತ್ತೂ ಇಲ್ಲ, ಬರೋದು ಇಲ್ಲ, ಬಡವನ ಸೇವೆ ಏನು ಅಂತ ಕೇಳೋದು ಇಲ್ಲ. ಸುಧಾಕರ್ ಅವರು 2 ಸಲ ಸೋತರು, ನಾನು ಕೂಡ ಗೆದ್ದೇ ಗೆಲ್ತೀನಿ, ಬಾರಿ ಮಂತ್ರಿ ಆಗ್ತೀನಿ ಅಂತ ಹೇಳಿದ್ದಾರೆ. ಅವರು ಇವಾಗ ಸೋತಾಗಿನಿಂದ 87 ಸರಿ ಬಂದಿದ್ದಾರೆ 10 ವರ್ಷಕ್ಕೆ. ಜನರ ಕಷ್ಟ ಗೊತ್ತಿಲ್ಲ, ಜನರದ ಏನು ಗೊತ್ತಿಲ್ಲ. ನನ್ನ ಗೆಲ್ಸಿಲ್ಲ ಅನ್ನೋದು ಒಂದು ಕೋಪ ಬಿಟ್ಟರೆ ಜನಸೇವೆ ಅನ್ನೋದು ಅವ್ರು ಯಾವ ರೀತಿನೂ ಮಾಡಕ್ ಆಗೋದೇ ಇಲ್ಲ. ಚಿಂತಾಮಣಿ ನಗರ ಒಂದು ರೌಂಡ್ ಹಾಕಿ ಸರ್, ನಗರಸಭೆ ಮಾರಾಗ್ತಾರೆ ನಾವು ಕೇಳಬೇಕು. ಚಿಂತಾಮಣಿ ಒಂದು ರೀತಿ ಅಭಿವೃದ್ಧಿಯಲ್ಲಿ ಹಿಂದೆ ಇದೆ, ನಿರೀಕ್ಷಿತ ಪ್ರಮಾಣದಲ್ಲಿ ಆಗಿಲ್ಲ. ಬೆಂಗಳೂರಿಗೆ ಹತ್ರ ಇದ್ರೂ ಕೂಡ ಅಭಿವೃದ್ಧಿ ಆಗಿಲ್ಲ ಅನ್ನೋ ಒಂದು ಆರೋಪ ಇದೆ. ಅಭಿವೃದ್ಧಿ ಏನೂ ಇಲ್ಲ, ಬಡವನ ಆಸ್ತಿ ಹೋಗ್ಬಿಡ್ಬೋದಂತೆ, ಅವರ ಆಸ್ತಿ ಮಾತ್ರ ಉಳಿಬೇಕಂತೆ. ಇನ್ನೊಬ್ರು ಸತ್ತೋದ್ರು ನನ್ನ ಸತ್ತು ಉಳಿಸ್ಕೊಳೋದಕ್ಕೆ ಹೋರಾಟ ಮಾಡೋ ಅಂತ ಶಾಸಕನು ಇಂಥ ಚಿಂತಾಮಣಿ ಜನತೆಗೆ ಏನ್ ಮಾಡ್ತಾನೆ? ಇನ್ನು ಅಲ್ಲಿ ಶಾಸಕರು ಅವರು 5 ವರ್ಷದಲ್ಲಿ 3 ತಿಂಗಳು ಎಲೆಕ್ಷನ್ ಬರ್ತಾರೆ, ಇನ್ನು ಮಿಕ್ಕಿ ತಿಂಗಳು ಕಾಂಟ್ರಾಕ್ಟ್ದಾರರು ಅವರು ಅವ್ರದ್ದೇ ಜಾಸ್ತಿ ಇದೆ. ಎಷ್ಟು ಮತವನ್ನ ಬರಬಹುದು, ಎಷ್ಟು ಲೀಡ್ ಬರಬಹುದು ಅಂತ ನಿಮಗೆ ಒಂದು ಐಡಿಯಾ ಇದೆ? ಬಿಜೆಪಿ ಪಕ್ಷಕ್ಕೆ, ಬಿಜೆಪಿ ತತ್ವ ಸಿದ್ಧಾಂತಗಳ ಪಕ್ಷದಲ್ಲಿ ಅರ್ಧ ಮತ ನಮಗೆ ಬೀಳುತ್ತೆ. ಚಿಂತಾಮಣಿಯ ಮತದಾರರಿಗೆ ಏನು ಹೇಳ್ತೀರಾ? ನಮ್ಮ ಕೆ ಎಂ ಕೆ ಟ್ರಸ್ಟ್ ಕೃಷ್ಣಾರೆಡ್ಡಿ ಅವರು ನಾವು ಮಾಡಿದಂಥ ಸೇವೆಗಳು, ಬಿಜೆಪಿ ಪಕ್ಷದಡಿ ಆಗ್ತಾ ಇರುವಂಥ ಸಿ ಎಂ ಅವರು ಮಾಡ್ತಾ ಇರುವಂಥ ಸೇವೆಗಳು, ಚಿಂತಾಮಣಿ ಅಭಿವೃದ್ಧಿ ಎಲ್ಲರ ಜೊತೆಯಲ್ಲೂ ಸೇರಿ ಎಲ್ಲರೂ ಒಮ್ಮತವಾಗಿ ಆಯ್ಕೆ ಮಾಡಿರೋದು, ನಾಯಕರಿಂದ ಯಾರಿಗೂ ಬೇಜಾರು ಮಾಡಿಸ್ತಿದೆ, ಎಲ್ಲರೂ ಸಲಹೆಯನ್ನು ತಗೊಂಡು ಚಿಂತಾಮಣಿ ಅಭಿವೃದ್ಧಿ ಪಡಿಸ್ತೀವಿ. ನಾವಿವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಚಿಂತಾಮಣಿಯ ಬಿಜೆಪಿ ಅಭ್ಯರ್ಥಿ ವೇಣುಗೋಪಾಲ್ ಅವರು ಅಧಿಕೃತವಾಗಿ ಈಗ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಇಷ್ಟು ವರ್ಷ ಚಿಂತಾಮಣಿ ಅಂದ್ರೆ ಜೆಡಿಎಸ್ ಕಾಂಗ್ರೆಸ್ ತರ ವಾತಾವರಣ ಇತ್ತು, ಆದ್ರೆ ಈಗ ತ್ರಿಕೋನ ಫೈಟ್ ಬಂದಿದೆ. ಬಿಜೆಪಿಯಿಂದ ಸ್ಟ್ರಾಂಗ್ ಅಭ್ಯರ್ಥಿ ವೇಣುಗೋಪಾಲ್ ಅವರು ಜಾಯಿನ್ ಆಗಿದ್ದಾರೆ. ತಾನು ಈ ಬಾರಿ ಎಲೆಕ್ಷನ್ಗೆ ಬರೀ ನಿಲ್ಲೋದಕ್ಕೆ ಬಂದಿಲ್ಲ, ಗೆಲ್ಲೋದಕ್ಕೆ ಬಂದಿದ್ದೀನಿ ಅನ್ನೋ ಒಂದು ಸಂದೇಶವನ್ನ ಸ್ಪಷ್ಟವಾಗಿ ಕ್ಷೇತ್ರದಲ್ಲಿ ಕೊಡ್ತಾ ಇದ್ದಾರೆ. ಬನ್ನಿ ಈಗ ನಾಮಪತ್ರವನ್ನ ಹಾಕಿ ಹೊರಗಡೆ ಬಂದಿದ್ದಾರೆ, ಮಾತನಾಡೋಣ. ಏನಿದೆ ಚಿಂತಾಮಣಿಯ ಅವರ ಕನಸು, ಅವರ ಚಿಂತಾಮಣಿ ಅಭಿವೃದ್ಧಿ ಹೇಗೆ ಮಾಡಬೇಕು ಅಂತ ಅವರ ಒಂದು ವಿಷನ್ ಇದೆ, ಏನಾಗಿಲ್ಲ, ಏನಾಗಬೇಕು, ಎಲ್ಲವನ್ನು ಕೂಡ ಮಾತನಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಆಲ್ ದ ಬೆಸ್ಟ್ ಸರ್, ಕಂಗ್ರಾಚುಲೇಷನ್ಸ್, ನಾಮಿನೇಷನ್ ಆಗಿ ಬಂದಿದ್ದೀರಾ. ಚಿಂತಾಮಣಿಯಲ್ಲಿ ಬಿಜೆಪಿಗೆ ಒಂದು ಅಸ್ತಿತ್ವ ಅನ್ನೋದು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ. ನೀವು ಬಂದ ಮೇಲೆ ಈ ಜನ ಎಲ್ಲ ನೋಡಿದ ಮೇಲೆ ಏನೋ ಚೇಂಜಸ್ ಆಗ್ತಾ ಇದೆ ಅನಿಸ್ತಾ ಇದೆ, ಸೊ ಏನು ಹೇಳ್ತೀರಾ ಚಿಂತಾಮಣಿ? ಚೇಂಜಸ್ ಮಾಡಬೇಕು ಎಲ್ಲರ ಜೊತೆ, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂದಂಗೆ ಎಲ್ಲರ ಜೊತೆಯಲ್ಲಿ ಕೂಡಿ ಚಿಂತಾಮಣಿಯನ್ನು ಒಂದು ಹೈಟೆಕ್ ನಗರವಾಗಿ ತೊಗೊಂಡು ಹೋಗಬೇಕು. ಇಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಪಾರ್ಕ್ಗಳಾಗಬೇಕು, ಜನಸಂಖ್ಯೆಗೆ ಅನುಗುಣವಾಗಿ ಸೈಟ್ಗಳು ಕೊಡಬೇಕು ಬಡವರಿಗೆ, ಪ್ರಾಧಿಕಾರದಿಂದ ಅನುಮೋದನೆ ಆಗುವಂಥ ಲೇಔಟ್ಗಳು ಮಾಡಿಸ್ಬೇಕು. ರವಿನ್ಯೂ ಲೇಔಟ್ ಮಾಡಿಸಿ ಇವತ್ತು ಎಲ್ಲೇ ರಸ್ತೆಗಳಿಲ್ದಿರ, ಪಾರ್ಕ್ ಇಲ್ದಿರ, ಜನತೆಗ ಜನಸೇವೆ ಮಾಡಿದಿರ, ಜನರಿಗೆ ಈ ಶಾಸಕರು ವಿಫುಲವಾಗಿ ಆಗಿರ್ತಾರೆ. ಶಾಸಕರು ಪ್ರಾಧಿಕಾರ ಇದೆ, ಚಿಂತಾಮಣಿ ಪ್ರಾಧಿಕಾರದಲ್ಲಿ ಸೈಟೇ ಮಾಡಬೇಕು, ರವಿನ್ಯೂ ಸೈಟ್ ಮಾಡಿಕೊಡ್ದು ಅಂದರೆ ಒಂದು 10 ಎಕರೆ ಸೈಟ್ ಮಾಡಿದ್ರೆ 2 ಎಕರೆ ಪಾರ್ಕ್ ಸಿಗುತ್ತೆ, 1 ಎಕರೆ ಸಿ ಎ ಸಿಗುತ್ತೆ, ರೋಡ್ ವಿಶಾಲವಾಗಿರ್ತದೆ. ಅದೇ ಅಲ್ಲಿ ಸಿಕ್ಕುವಂಥ ಸೈಟು 20 ಸೈಟು 23,000 ಸ್ಕ್ವೇರ್ ಫೀಟ್ ಸಿಗುತ್ತೆ. ಇವರು ರವಿನ್ಯೂ ಸೈಟ್ ಮಾಡಿಸಿ ಜೋಬ್ ತುಂಬ ದುಡ್ಡು ಮಾಡಿಕೊಂಡು ಇವತ್ತು ಜನತೆಗೆ 35 ಸೈಟು ಸಿ ಎ ಸೈಟೂ ಮಾರಾಗ್ತಾವ್ರೆ, ಪಾರ್ಕ್ ಸೈಟು ಮಾರಾಗ್ತಾ ಇದ್ದಾರೆ. ಎಲ್ಲ ಅಭಿವೃದ್ಧಿ ಪಡಿಸೋಕ್ಕಾಗುತ್ತೆ? ರಿಂಗ್ ರೋಡ್ ಇಲ್ಲ, ರಸ್ತೆಗಳಿಲ್ಲ. ಬಿ ಜೆ ಪಿ ಸರ್ಕಾರದಿಂದ ರಿಂಗ್ ರೋಡ್ ವ್ಯವಸ್ಥೆ ಮಾಡಿಸ್ಬೇಕು, ರಸ್ತೆ ಮಾಡಿಸ್ಬೇಕು, ಚಿಂತಾಮಣಿಗೆ ನೀರು ಸೌಲಭ್ಯ ತರಬೇಕು. ಕೋರ್ಲಪರ್ತಿಗೆ ಹೋಗುವಂಥ ನೀರು ಅಲ್ಲಿಂದ ಆಂಧ್ರ ಪ್ರದೇಶ ಗಡಿಗೆ ಹೋಗುತ್ತೆ, ಅಲ್ಲೊಂದು ಅಣೆಕಟ್ಟು ಮಾಡಿಸಿ ಅಲ್ಲಿಂದ ನೀರು ಅಭಾವಗಳು ಜಾಸ್ತಿ ಆಗುತ್ತೆ. ನೀರು ತರಿಸ್ಬೇಕು, ರೈತರಿಗೆ ನೀರು ಕೊಡಬೇಕು. ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಿಸ್ಬೇಕು, ಒಂದು ನರ್ಸಿಂಗ್ ಕಾಲೇಜ್ ಮಾಡಿಸ್ಬೇಕು, ಮಹಿಳಾ ತರಬೇತಿ ಕೇಂದ್ರಗಳು ಮಾಡಿಸ್ಬೇಕು. ಚಿಂತಾಮಣಿನ ಆದಷ್ಟು ಡಿಸ್ಟಿಕ್ ಆಗಿ, ಇತ್ತ ಕಡೆ 2 ತಾಲೂಕು ಅತ್ತ ಕಡೆ 1-2 ತಾಲೂಕು ಸೇರಿಸಿ ಒಂದು ಡಿಸ್ಟಿಕ್ ಆಗಿ ಹೊರಹೊಮ್ಮಬೇಕು. ಇವೆಲ್ಲ ಚಿಂತಾಮಣಿ ಎಲ್ಲರ ಜೊತೆಯಲ್ಲಿ ಸೇರಿ ಅಭಿವೃದ್ಧಿ ಪಡಿಸೋಣ ಅಂತ ಮಾಡ್ತಾ ಇದ್ದೀರಿ. ಸರ್ ತುಂಬ ಚೆನ್ನಾಗಿ ಹೇಳಿದ್ರಿ, ಅಂದರೆ ಏನೆಲ್ಲ ಆಗಬೇಕು ಚಿಂತಾಮಣಿಗೆ, ಏನೆಲ್ಲ ಇನ್ನೂ ಏನೆಲ್ಲ ಆಗಿಲ್ಲ ಅನ್ನೋದನ್ನ ಹೇಳಿದ್ರಿ. ಕಳೆದ 10 ವರ್ಷಗಳಿಂದ ಜೆ ಡಿ ಎಸ್ನ ಜೆ ಕೆ ಕೃಷ್ಣಾರೆಡ್ಡಿ ಅವರು ಇಲ್ಲಿ ಎಂ ಎಲ್ ಎ ಆಗಿದ್ದಾರೆ, ಏನು ಮಾಡಿಲ್ವಾ 10 ವರ್ಷಗಳಿಂದ?
ಅವರು ಏನು ಮಾಡಿದ್ದಾರೆ ಅಂತ ಜನಕ್ಕೆ ಗೊತ್ತು ಮೂರು ತಿಂಗಳು ಇದ್ದಂಗೆ ಬರ್ತಾರೆ ಎಲೆಕ್ಷನ್ ಜನರು ಮಾರಾಟದ ವಸ್ತು ಅಂತ ತಿಳ್ಕೊಂಡಿದ್ದಾರೆ ಇವತ್ತು ಜನರನ್ನ ಜನರ ಮನೆ ಮನೆಗೂ ಕಳಿಸ್ತಾ ಇದ್ದೀರಾ ಅವರನ್ನ ಅವರ ಜೊತೆ ಇನ್ನೊಬ್ಬರು ಇದ್ದಾರೆ 10 ವರ್ಷ ಅಂತ ಹೇಳಿ ಚಿಂತಾಮಣಿನೇ ಮರ್ತು ಹೋಗಿದ್ದಾರೆ ಅವರು ಎಲೆಕ್ಷನ್ ಟೈಮ್ ಮಾತ್ರ ಕಾಣಿಸ್ಕೊಂತಾರೆ ಇನ್ ಬೇರೆ ಟೈಮ್ ಅಲ್ಲಿ ಜನ ಕಾಣಿಸ್ಕೊಳಲ್ಲ ಇವತ್ತು ಅವರು ಮನೆ ಮನೆ ತಿರುಗುವಂತ ಕೆಲಸ ಮಾಡ್ತಾ ಇದ್ದೀರಿ ಇವತ್ತು ನನ್ನೊಂದು ಸಲ ಅವಕಾಶ ಕೊಡ್ರಿ ನಾನು ಮಿನಿಸ್ಟರ್ ಆಗೋತೀನಿ ನನಗೊಂದು ಸಲ ಅವಕಾಶ ಕೊಡ್ರಿ ಮಿನಿಸ್ಟರ್ ಆಗೋತೀನಿ ಅನ್ನೋದು ಬಿಟ್ರೆ ಜನಸೇವೆ ಮಾಡೋದು ಅವರಿಗೆ ಗೊತ್ತು ಇಲ್ಲ ಬರೋದು ಇಲ್ಲ ಬಡವನ ಸೇವೆ ಏನು ಅಂತ ಕೇಳೋದು ಇಲ್ಲ ಅದು ಜನಗಳೇ ಅರ್ಥ ಮಾಡ್ಕೊಂತಾರೆ ಈ ಸರಿ ಸರಿಯಾದ ಉತ್ತರ ಕೊಡ್ತಾರೆ ಕೃಷ್ಣಾರೆಡ್ಡಿ ಅವರು ಎರಡು ಸಲ ಎಂಎಲ್ಎ ಆದರು ಗೆದ್ದರು ಸೋ ಏನು ಮಾಡಿಲ್ಲ ಅಂತ ಕೆಲವೊಂದು ಆರೋಪ ಮಾಡ್ತಿದ್ರು ನೀವು ಅದನ್ನ ಹೇಳ್ತಿದ್ದೀರಾ ಸುಧಾಕರ್ ಅವರು ಎರಡು ಸಲ ಸೋತರು ಅನುಕಂಪ ಇದೆ ನನಗೆ ನನಗೆ ಇಂಡಿಪೆಂಡೆಂಟ್ ನಿಂತ್ಕೊಂಡಿದೆ ಸೋತು ಬಿಟ್ಟೆ ಜನ ಸೋಲ್ಸಿದ್ರು ಈಗ ಕಾಂಗ್ರೆಸ್ ಇಂದ ಮತ್ತೆ ಅವರೇ ಅಭ್ಯರ್ಥಿ ಆಗ್ತಾ ಇದ್ದಾರೆ ನಾನು ಕೂಡ ಗೆದ್ದೇ ಗೆಲ್ತೀನಿ ಬಾರಿ ಮಂತ್ರಿ ಆಗ್ತೀನಿ ಅಂತ ಹೇಳ್ತಿದ್ದಾರೆ ಸೋ ಅವರ ಬಗ್ಗೆ ಏನು ಹೇಳ್ತೀರಾ ಸರ್ ನಾನು ನಿಮಗೆ ಹೇಳಿದೆ ಅವರೊಂದು ಮಂತ್ರಿ ಆಗಿ ಹೋಗಿದ್ದಾರೆ ಇವರೊಂದು ಮಂತ್ರಿ ಆಗ್ತಾ ಇದ್ದಾರೆ ಅವರು ಇವಾಗ ಸೋತಾಗಿನಿಂದ 87 ಸರಿ ಬಂದಿದ್ದಾರೆ 10 ವರ್ಷಕ್ಕೆ 10 ವರ್ಷಕ್ಕೆ ಬಂದು ಜನರ ಕಷ್ಟ ಗೊತ್ತಿಲ್ಲ ಜನರದ ಏನು ಗೊತ್ತಿಲ್ಲ ನನ್ನ ಗೆಲ್ಸಿಲ್ಲ ಅನ್ನೋದು ಒಂದು ಕೋಪ ಬಿಟ್ರೆ ಜನಸೇವೆ ಅನ್ನೋದು ಅವರು ಯಾವ ರೀತಿನೂ ಮಾಡಕ ಆಗೋದೇ ಇಲ್ಲ ಎಸ್ ನಾವು ಆಗ್ಲೇ ಮಾತಾಡ್ತಾ ಇದ್ವಿ ವೇಣುಗೋಪಾಲ್ ಅವರ ಜೊತೆ ತಾಲೂಕು ಆಫೀಸ್ ಕಚೇರಿ ಮುಂದೆ ನಾಮಿನೇಷನ್ ಹಾಕಿ ಬಂದ ನಂತರ ಈಗ ಮನೆಯಲ್ಲಿದ್ದಾರೆ ಅವರ ಜೊತೆ ಮಾತಾಡೋಣ ಮತ್ತಷ್ಟು ಮುಂದುವರ್ಸೋಣ ಅವರ ಮಾತುಕತೆಯನ್ನು ಕಳೆದ 10 ವರ್ಷಗಳಿಂದ ಜೆಕೆ ಕೃಷ್ಣಾರೆಡ್ಡಿ ಶಾಸಕರಾಗಿದ್ದರು ಜೆಡಿಎಸ್ ನಿಂದ ಇನ್ನೂ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಸೋ ಅವರು ಮಾಡದಿರೋದು ಏನು ಇವರು ಏನು ಮಾಡಬೇಕು ಅನ್ಕೊಂಡಿದ್ದಾರೆ ಇವರ ಚಿಂತಾಮಣಿಯ ಕನಸು ಹೇಗಿರಬೇಕು ಅನ್ನೋದನ್ನು ಮಾತಾಡೋಣ ಸರ್ ಕಂಟಿನ್ಯೂ ಮಾಡಿ ಸರ್ ಹೇಗಿರಬೇಕು ನಿಮ್ಮ ಪ್ರಕಾರ ನಿಮ್ಮ ಚಿಂತಾಮಣಿಯ ಕನಸು ನಿಮ್ಮ ಚಿಂತಾಮಣಿಗೆ ಹೀಗಿರಬೇಕು ಅಂತ ನಿಮ್ಗೆ ಅನಿಸುತ್ತೆ ಓ ಸರ್ ಇದು ಮೊದಲಿನಿಂದ ಚಿಂತಾಮಣಿ ಮೊದಲಿನಿಂದ ಬಡವರು ಸಾಹುಕಾರರು ಎಲ್ಲ ಇದ್ದು ಚಿಂತಾಮಣಿ ನಗರ ಒಂದು ವಾಣಿಜ್ಯ ನಗರ ಇಲ್ಲಿ ವಾಣಿಜ್ಯ ಒಂದು ಟೊಮ್ಯಾಟೊ ಮಾರ್ಕೆಟ್ ಇದೆ ಒಂದು ಎಪಿಎಂಸಿ ದೊಡ್ಡ ಬೃಹತ್ಕಾರವಾಗಿದೆ ಎಲ್ಲ ಕಡೆ ರೈತರ ವಹಿವಾಟು ಇದೆ ಇಲ್ಲಿ ರೈತರು ಸಿಟಿಯಲ್ಲಿ ಜಾಸ್ತಿ ಜನ ಬಂದು ಹೋಗ್ತಾರೆ ಬಂದು ಹೋಗುವವರಿಗೆ ಸಿಟಿಯಲ್ಲಿ ಇರುವಂತವರಿಗೆ ಮೂಲ ಸೌಕರ್ಯಗಳಿಲ್ಲ ಹಳ್ಳಿಗಳಲ್ಲಿ ಅಭಿವೃದ್ಧಿ ರಸ್ತೆ ಮಶಾಣಗಳು ಕಾಂಪೌಂಡ್ಗಳು ವಿಪರೀತ ಅಲ್ಲಿ ಸೌಕರ್ಯಗಳು ಅನ್ನೋದಿಲ್ಲ ಈ ಹಾಳಾದಂಥ ರಸ್ತೆಗಳು ವಿಪರೀತ ಆಮೇಲೆ ಅಲ್ಲಿ ನೋಡಿದ್ರೆ ಆ ಮಕ್ಕಳು ಓಡಾಡೋದಕ್ಕೆ ಬಸ್ ಸೌಕರ್ಯಗಳಿಲ್ಲ ಬಸ್ಸುಗಳು ಹೆಂಗೆ ಹೋಗಬೇಕು ಆ ರಸ್ತೆಗಳಲ್ಲಿ ಬಸ್ ಹೋಗೋದಕ್ಕೆ ಆಗಲ್ಲ ಈ ಥರದ ಕಿರಿದಾದ ರಸ್ತೆಗಳಿದ್ದಾವೆ ಇವೆಲ್ಲ ಏನಾಗಿದೆ ಜನಪ್ರತಿನಿಧಿಗಳು ಯಾವುದೇ ರಸ್ತೆಯನ್ನು ಒಂದು 30 ಅಡಿ ಒಂದು ಅರ್ಧ ಕುಂಟೆ ಒಂದು ಕುಂಟೆ ಕೆಲವೆಲ್ಲ ಅಕ್ವಿಷನ್ ಕೇಳಬೇಕು ಸಣ್ಣ ರಸ್ತೆಯನ್ನು ದೊಡ್ಡ ರಸ್ತೆ ಮಾಡ್ಕೊಂಡು ಹೋಗಬೇಕು ಅದರಲ್ಲೂ ವೈಫಲ್ಯ ಆಮೇಲೆ ನೀವು ಯಾವುದೇ ರೀತಿ ತಗೊಳ್ಳಿ ಚಿಂತಾಮಣಿ ನಗರನ ಅಭಿವೃದ್ಧಿಪಡಿಸಬೇಕು ಅಂದರೆ ಇವರು ವಿಪರೀತ ಅಬ್ರಿ ನಗರನ ಅಭಿವೃದ್ಧಿಪಡಿಸ್ತೀನಿ ಅಂತ ಜನಪ್ರತಿನಿಧಿಗಳಿಗೆ ಯಾಕೆ ಇದರ ಮೇಲೆ ಬರಿಲ್ಲ ನಮ್ಮ ನಗರಸಭೆಯೂ ಇದರ ಮೇಲೆ ಯಾಕೆ ನಿಗಾ ವಹಿಸಿಲ್ಲ ಅಂತ ರೆವಿನ್ಯೂ ಲೇಔಟ್ಗಳು ಎಲ್ಲಿ ಮಾಡಿದ್ರೆ ಆ ನಗರನ ಅಭಿವೃದ್ಧಿಪಡಿಸೋದು ಭಾರಿ ಕಷ್ಟ ಇದೆ ಅವ್ರೇನು ಮಾಡ್ತಾರೆ 20 ಅಡಿ ರಸ್ತೆ ಮಾಡಿಬಿಡ್ತಾರೆ ಆ ರಸ್ತೆ ಮಾಡಿಬಿಟ್ಟು ಅದಾಗ ಏನಾಗುತ್ತೆ 24,000 ಸ್ಕ್ವೇರ್ ಫೀಟ್ ಅಂದರೆ 23,500 ಸ್ಕ್ವೇರ್ ಫೀಟ್ ಮಾತ್ರ ಮಾರಬೇಕು ಅವರು 55% ಪ್ರಾಧಿಕಾರಕ್ಕೆ ಹೋಗಿದ್ರೆ ಏನು ಅಂದರೆ ಪ್ರಾಧಿಕಾರದಲ್ಲಿ ಪಾರ್ಕ್ ಬಿಡಬೇಕು ಪಾರ್ಕು 30% ಪಾರ್ಕ್ ಬಿಡಬೇಕಾಗ್ತದೆ ಇದು 10% ಪಾರ್ಕು 30% ರಸ್ತೆ 5% CA ಬಿಡಬೇಕಾಗುತ್ತೆ ಈ 46% ಬಿಟ್ಟು ಅವರು ಮಿಕ್ಕಿ ಸೈಟ್ ಮಾರಬೇಕಾಗ್ತದೆ ಸೈಟ್ 100% ಅವರೇ ಡೆವಲಪ್ಮೆಂಟ್ ಮಾಡಬೇಕಾಗ್ತದೆ ಇವರೇನು ಮಾಡ್ತಾರೆ ಅಂದರೆ ಪಂಚಾಯಿತಿಗಳಲ್ಲಿ ಈ ಪ್ರಾಧಿಕಾರ ಈ ನಗರಸಭೆಯಲ್ಲಿ ಯಾರು ರೆವಿನ್ಯೂ ಲೇಔಟ್ ಖಾತೆ ಮಾಡಿದ್ದಾರೆ ಆ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಅಲ್ಲ ಅವರಿಗೆ ಈ ದುಡ್ಡು ಬರೆಸ್ಬೇಕು ಈ CA ಪಾರ್ಕು ಅನ್ನೋದು ಅವ್ರ ದುಡ್ಡಲ್ಲಿ ಹಾಕ್ಸ್ಕೊಡ್ಬೇಕು ಸೈಟ್ ಬಂದು 35 ಲಕ್ಷ 40 ಲಕ್ಷ ಮಾಡ್ತಾರೆ ಅದೇ 10 ಸೈಟ್ ಜಾಗ ಒಂದು CA 10 ಸೈಟ್ ಜಾಗ ಒಂದು ಪಾರ್ಕು ಒಂದು 5 ಸೈಟ್ ಜಾಗ CA 10 ಸೈಟ್ ಜಾಗ ಪಾರ್ಕು ಈ ರೋಡು ಒಂದು ಇವ್ರು 20 ಅಡಿ ರೋಡ್ ಕೊಡ್ತಾರೆ 30 ಅಡಿ ರೋಡಿಂದ 30,000 ಸ್ಕ್ವೇರ್ ಫೀಟಲ್ಲಿ ರೋಡ್ ಹೋಗ್ಬೇಕು 30%ಲ್ಲಿ ರೋಡ್ ಹೋಗ್ಬೇಕು ರಸ್ತೆ ಇವರೆಲ್ಲ ಇವಾಗ ಏನು ಮಾಡ್ತಾರೆ 20%ಲ್ಲಿ ರೋಡ್ ಮಾಡಿಬಿಡ್ತಾರೆ ಈ 25% ಏನಿರ್ತದೆ 14,000 ಆ ಅಧಿಕಾರಿ ಜೀವಮಾನದಾಗ ಅವನ್ನು ಮಾರಿದ್ರೂ ಅಷ್ಟು ದುಡ್ಡು ಬರಲ್ಲ 40 ಲಕ್ಷ 30-40 ಸೈಟ್ ಮಾರಬೇಕು ಅಂದರೆ ಒಂದು ಸೈಟ್ ಬೆಲೆ ಬಂದು 3,500 ಇರ್ತದೆ ಇವಾಗ ಇವರು 15,000 ಸ್ಕ್ವೇರ್ ಫೀಟ್ನ ಆಳು ಮಾಡಿಕ್ತಾವ್ರೆ ಇವರು
25,000 square feet 25,000 square feet ಅದನ್ನ ಇವರ ಹತ್ರನೇ ವಸೂಲಿ ಮಾಡಬೇಕು ಅಂದ್ರೆ ಯಾವ ತರ ವಸೂಲಿ ಆಗುತ್ತೆ ಹಾಗಲ್ಲ ಅವರನ್ನ ಯಾವದೇ ಇನ್ನ ಅವರ ಜೀವಮಾನದಾಗ ಅವರ ಯಾವದೇ ನೌಕರಿ ಅವರಿಗೆ ಸಿಗದಿದ್ದಂಗೆ ಸಸ್ಪೆಂಡ್ ಮಾಡಬೇಕು ಈ ಅದನ್ನ ರೆಜುಲೇಷನ್ ಮಾಡಿನೇ ಸರ್ಕಾರದಿಂದ ನನ್ನಂತ ವಿಧಾನಸಭೆಗೆ ಹೋದ್ರೆ ಈ ದಂಡಾನ ಈ ಅಧಿಕಾರಿಗಳೇ ಕಟ್ಟಿಸ್ಕೊಳ್ಳಬೇಕು ಅವನು ರವಿನಿ ಕಲ್ಲುಗಳು ಹಾಕಿ ರವಿನಿ ಲೇಔಟ್ ಮಾಡಿ ಹೊರಟೋಗುತ್ತಾನೆ ಸರ್ ಕಲ್ಲು ಹಾಕಿ ರವಿನಿ ಲೇಔಟ್ ಮಾಡಿಬಿಡ್ತಾನೆ ಸರ್ ಅದಕ್ಕೆ ಮೂಲಭೂತ ಸೌಕರ್ಯ ಕೊಡೋರು ಯಾರು ಸರ್ ಚಿಂತಾಮಣಿ ನಗರ ಒಂದು ರೌಂಡ್ ಹಾಕಿ ಸರ್ ಪ್ರಾಧಿಕಾರದಾಗ ಅಪ್ರೂವಲ್ ಮಾಡಿಸೋ ಲೇಔಟ್ ಹೆಂಗಿದೆ ಪಕ್ಕದಲ್ಲಿ ಇರೋದೇನಿದೆ ಇವರಿಗೆ ಖಾತೆ ಮಾಡೋದಕ್ಕೆ 30,000 50,000 ಕೊಟ್ರೆ ನಗರಸಭೆನ ನಗರಸಭೆನ ಮಾರಾಕ್ತಾರೆ ಅನ್ನೋ ಕೇಳಬೇಕು ನೀವು ಕೇಳಬೇಕು ಯಾಕೆ ನೀವು ರವಿನ್ಯೂ ಲೇಔಟ್ ದೆಲ್ಲ ಯಾಕೆ ಖಾತೆ ಮಾಡಿ ಕೊಡ್ತಾ ಇದ್ದೀರಿ ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದು ಅಂತ ಕೇಳಿ ಏ ಸರ್ ಚಿಂತಾಮಣಿಯಲ್ಲಿ ಈಗಾಗಲೇ ಪಾಲಿಟೆಕ್ನಿಕ್ ಇದೆ ತುಂಬಾ ಹಳೆಯ ಪಾಲಿಟೆಕ್ನಿಕ್ ಅದಾದ ನಂತರ ಯಾವುದೇ ರೀತಿಯ ಬೇರೆ ದೊಡ್ಡ ಮಟ್ಟದ ಕಾಲೇಜ್ ಇಲ್ಲ ಗವರ್ಮೆಂಟ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜು ಬಂದಿಲ್ಲ ಅಂತ ಪಕ್ಕದಲ್ಲಿ ಚಿಕ್ಕಬಳ್ಳಾಪುರ ಈ ಕಡೆ ಕೋಲಾರ ಎರಡೂ ಜಿಲ್ಲಾ ಕೇಂದ್ರಗಳು ಚಿಂತಾಮಣಿ ಒಂದು ರೀತಿಯ ಅಭಿವೃದ್ಧಿಯಲ್ಲಿ ಹಿಂದೆ ಇದೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗಿಲ್ಲ ಬೆಂಗಳೂರಿಗೆ ಹತ್ರ ಇದ್ದರೂ ಕೂಡ ಅಭಿವೃದ್ಧಿ ಆಗಿಲ್ಲ ಅನ್ನೋ ಒಂದು ಆರೋಪ ಇದೆ ಯಾವ ಥರ ಇರಬೇಕಂತಂದರೆ ಒಂದು ರಿಂಗ್ ರೋಡ್ ಬೇಕು ಕಾಲೇಜಸ್ ಇನ್ನೂ ಬೇಕು ಅನ್ನೋ ಥರ ಜನ ಹೇಳ್ತಾ ಇದ್ರು ಈ ಚಿಂತಾಮಣಿಯನ್ನು ಇವರು ಜಿಲ್ಲೆಯಾಗಿ ಘೋಷಣೆ ಮಾಡಬಹುದಾಗಿತ್ತು 11 ತಾಲೂಕುಗಳಲ್ಲಿ 4 ತಾಲೂಕಲ್ಲಿ 3 ಜಿಲ್ಲೆ ಇನ್ನ ಒಂದು ತಾಲೂಕನ್ನ ತಗೊಂಡು ಪಕ್ಕ ತಾಲೂಕು ಜಿಲ್ಲೆ ಅಂತ ಘೋಷಣೆ ಮಾಡಬಹುದಾಗಿತ್ತು ಇವಾಗ ಏನಾಗಿದೆ ನಮಗೆ ಚೇಳೂರು ಒಂದು ತಾಲೂಕು ಬಂದಿದೆ ಗುಡಬಂಡೆ ಒಂದು ತಾಲೂಕು ಸೇರ್ಪಡೆ ಆಗಿದೆ ತಾಲೂಕುಗಳು ಮಾಡಿದ್ದಾರೆ ಯಾವುದನ್ನ ಒಂದು ತಾಲೂಕನ್ನ ತಗೊಂಡು ಇವತ್ತು ನಾವು ಶಿಡ್ಲಘಟ್ಟ ಇತ್ತಕಡೆ ಚೇಳೂರು ಈತ ಕಡೆ ಬಂದು ಶ್ರೀನಿವಾಸಪುರ ಚಿಂತಾಮಣಿ ತಗೊಂಡು ನಾವು ತಾಲೂಕಾಗಿ ಮಾಡಬಹುದು ಜಿಲ್ಲೆಯಾಗಿ ಮಾಡಬಹುದು ಆಮೇಲೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಅನ್ನೋದು 100% ಸತ್ಯ ಅದನ್ನು ಮಾಡಿಸಬೇಕಾಗುತ್ತೆ ನರ್ಸಿಂಗ್ ಕಾಲೇಜು ಅದನ್ನು ಮಾಡಿಸಬೇಕಾಗುತ್ತದೆ ಒಂದು ಮಹಿಳಾ ತರಬೇತಿ ಕೇಂದ್ರ ಅಂತ ಗುಡಿ ಕೈಗಾರಿಕೆಗಳನ್ನ ಮಹಿಳೆಯರು ಕಲಿತು ಅವರ ಮನೆಯಲ್ಲೇ ಮಾಡುವಂಥ ತರಬೇತಿಗಳಾಗಬೇಕು ಮಹಿಳಾ ಕೇಂದ್ರದಲ್ಲಿ ಆಮೇಲೆ ಒಂದು IIT ಸ್ಥಾಪನೆ ಆಗಬೇಕು ಈ ಕಡೆ ದೊಡ್ಡದು ಯಾಕೆಂದರೆ ಈ ಹಿಂದುಳಿದಂಥ ಈ ಭಾಗದಲ್ಲೇ ಇಲ್ಲ IIT ಒಂದು ಸ್ಥಾಪನೆ ಆಗಬೇಕು ರಿಂಗ್ ರೋಡ್ ಒಂದು ಫೀಲ್ಡಲ್ಲಿ ಸ್ಯಾಂಕ್ಷನ್ ಆಗಿದೆ ರಿಂಗ್ ರೋಡ್ ಸ್ಯಾಂಕ್ಷನ್ ಆಗಬೇಕು ಆಮೇಲೆ ಯಾವೇ ಸಣ್ಣ ರಸ್ತೆಗಳು ಮೋರಿಗಳಾಗದಿದ್ದಂಥ ಜಾಗದಲ್ಲಿ ಮಶಾಣಗಳಿಲ್ಲಂಥ ಜಾಗದಲ್ಲಿ ಅಕ್ವಿಷನ್ ಮಾಡಿ ಅವನ್ನೆಲ್ಲ ರಸ್ತೆಗಳಾಗಿ ಮಾಡಬೇಕು ಇವನ್ನ ಆಮೇಲೆ ನೀರಾವರಿ ಜಾಸ್ತಿ ರೈತರಿಗೆ ತೊಂದರೆ ಆಗ್ತಾ ಇದೆ ನೀರಾವರಿ ನಿಂತ್ಕೊಬೇಕು ಅಂದಾಗ ನಾವು ಕೋರ್ಲಪುರ್ತಿಯಿಂದ ಇದು ನೀರು ಹೋಗುತ್ತೆ ಹಿಂಗೆ ಕಂಪ್ಲೀಟ್ ಆಂಧ್ರಾಗೆ ಅದನ್ನು ಅಣೆಕಟ್ಟು ರೂಪದಲ್ಲಿ ಮಾಡಿ ನೀರಲ್ಲಿ ನಿಲ್ಲಿಸಿ ಅದನ್ನು ಚಿಂತಾಮಣಿ ಭಾಗಕ್ಕೆ ಅದನ್ನು ರವಾನೆ ಮಾಡಿ ಹಂಗೆ ಮಾಡಬೇಕು ಇದೆಲ್ಲ ಅಭಿವೃದ್ಧಿ ಈ ಮಕ್ಕಳಿಗೆ ಎಜುಕೇಷನ್ಗೆ ಈ ಮಕ್ಕಳು ಏನು ಹೋಗ್ತಾ ಇದ್ದಾರೆ ಅಂತೇಳ್ಬಿಟ್ಟಿದ್ದು ಹಳ್ಳಿ ಹಳ್ಳಿ ಸರ್ವೆ ಮಾಡಿಸ್ತಾ ಇದ್ದೀನಿ ತಾಲೂಕಲ್ಲಿನೂ ಸರ್ವೆ ಮಾಡಿಸ್ತಾ ಇದ್ದೀನಿ SSCನಿಂದ ಇವರು ಎಲ್ಲೆಲ್ಲಿ ಎಲ್ಲೆಲ್ಲಿ ಸೇರಬೇಕು ಅನ್ನೋದು ಒಂದು ಸರ್ವೆ ರಿಪೋರ್ಟ್ ತೊಗೊಂಡು ಈ ಭವಿಷ್ಯ ಅವ್ರಿಗೇನಿದೆ ಅವ್ರ ಲೆಟ್ರ್ ನಿನ್ನ ಮಗಳು ಇಂಥ ಕಾಲೇಜಾಗಿ ಸೇರ್ತಾನ ಇಂಥ ನಿನ್ನ ಮಗಳು ಇಂಥದ್ರಲ್ಲಿ ಸೇರ್ತಾಳ ಅಂತೇಳಿ ಅಲ್ಲಿ ನಾವೇ ಅದನ್ನ ಮಾಡಿಸ್ಕೊಡುವಂಥ ಕೆಲಸನೂ ನಮ್ಮ ಸಮಸ್ಯೆಯಿಂದ ನಮ್ಮ ಟ್ರಸ್ಟಿಂದ ಮಾಡಬೇಕು ಅಂತ ಟ್ರಸ್ಟಲ್ಲಿರೋ ಮುಖಂಡರ ಮುಖಾಂತರ ಎಲ್ಲ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದ್ವಿ ಸರ್ ಕೊನೆಯದಾಗಿ ಚಿಂತಾಮಣಿಯ ಮತದಾರರಿಗೆ ಏನು ಹೇಳ್ತೀರಾ ಚಿಂತಾಮಣಿ ಮತದಾರರು ಭಾರಿ ಬುದ್ಧಿವಂತರು ಭಾರಿ ಜಾಣ್ಮೆಗಳು ಯಾಕೆಂದರೆ ಪ್ರತಿಯೊಂದನ್ನು ನೋಡಿದ್ದಾರೆ ಅವ್ರ ತಂದೆ ಕಾಲದಲ್ಲಿ ಏನಾಯಿತು ತಾತ ಕಾಲದ ಏನಾಯಿತು ಅವ್ರ ಕಾಲದಲ್ಲಿ ಏನಾಗ್ತಾ ಇದೆ ಯಾರಿಗೆ ಓಟ್ ಹಾಕಬೇಕು ಯಾರಿಗಿಲ್ಲ ಗೋಪ್ಯ ಮತದಾನದಲ್ಲಿ ಏನಾಗಿದೆ ಅಂದರೆ ಆಯಿತು ನೋಡೋಣ ಒಳ್ಳೆ ವ್ಯಕ್ತಿ ಯಾರು ಅಂತ ಹುಡುಕ್ತಾ ಇದ್ದಾರೆ ಆ ವ್ಯಕ್ತಿ ಏನು ಇವರೆಲ್ಲ ಅವರು ಅವ್ರ ಮೇಲೆ ಹೇಳ್ಕೊಂಡು ಇವರು ಇವ್ರ ಮೇಲೆ ಹೇಳ್ಕೊಂಡು ಅವರು 10 ವರ್ಷದಿಂದ ಹಾಲಿ MLA ಹಾಳು ಮಾಡ್ದ ಇವಾಗ 3 ವರ್ಷದಲ್ಲಿ ಏನೋ ತಿರುಗಿಸ್ತೀನಿ ಅಂತ ಏನೋ ಜನಕ್ಕೆ ದುಡ್ಡಾಗಿ ಕೊಂಡ್ಕೊಳೋದು ಇನ್ನೊಬ್ಬರು ನಾನು ಅಭಿವೃದ್ಧಿ ಪಡಿಸಿದ್ದೀನಿ ಅಂಥೇಳಿ ಅವ್ರ ಆಸ್ತಿನ ಉಳಿಸ್ಕೊಂಡು ರಸ್ತೆ ಮಾಡೋದು ಅವ್ರ ಆಸ್ತಿ ಈ ಹೈವೇಗಳಲ್ಲಿ ಎಲ್ಲ ಬಡವನ ಆಸ್ತಿ ಹೋಗ್ಬಿಡ್ಬೋದಂತೆ ಅವ್ರ ಆಸ್ತಿ ಮಾತ್ರ ಉಳಿಬೇಕಂತೆ ಇದು ಎಲ್ಲಿ ನಾನು ನೋಡಿಲ್ಲ ಗೌರ್ಮೆಂಟ್ ಆಸ್ತಿಗಳನ್ನ ಹಾಕ್ಕೊಂಡು ಗೌರ್ಮೆಂಟ್ ಜಾಗಗಳನ್ನ ಹಾಕ್ಕೊಂಡು ಅವ್ರ ಸ್ವಂತ ಆಸ್ತಿ ಮಾಡ್ಕೊಳೋದು ಅದೇನು ದುಡ್ಡು ಕೊಟ್ಟು ಕಂಡ್ಕೊಳಲ್ಲ ದುಡ್ಡು ಕೊಟ್ಟು ಯಾರ್ತವನ್ನ ಕೊಂಡ್ಕೊಂಡು ಆಸ್ತಿಗಳು ಮಾಡಿದ್ರೆ ಒಂಥರ ಅವರೇ ಗ್ರ್ಯಾಂಟ್ ಮಾಡಿಸಿರೋವನ್ನ ತಿರ್ಗಾ ರೀಯಾಗಿ ತಗೊಳೋದು ಅವರು
ಬೆನಾಮಿ ಬಿಡೋದು ರಿಯಾಕ್ಟ್ ತಗೊಳ್ಳೋದು ಅದನ್ನ ಫೈಟ್ ಮಾಡೋಕೆ ಬೆನಾಮಿ ಅಂತಿರಲ್ಲ ಕಾನೂನಲ್ಲಿ ಕಾನೂನು ಜನ ಕಣ್ಣಿಗೆ ಕಾಣಿಸದೆ ಅಂದ್ರೆ ಹೇಳೋರು ಇರಲ್ಲ ಕಾನೂನು ಆತ್ಮವಾಗಿ ಎಲ್ಲೇ ಕೇಸ್ ಹಾಕಿದ್ರು ಲಾಯರ್ ಗಳು ನಿಕ್ಕಿ ಒಡಿಸ್ಕೊಂಡು ಬರೋದು ಅದು ನಾನು ಕರೆಕ್ಟ್ ಆಗಿ ಇದ್ದೀನಿ ಅಂತ ಅಭಿವೃದ್ಧಿ ಏನು ಇಲ್ಲ ಅಭಿವೃದ್ಧಿ ಇಲ್ಲ ಇನ್ನೊಬ್ಬರು ಸತ್ತೋದ್ರು ನನ್ನ ಸತ್ತು ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡೋ ಅಂತ ಶಾಸಕನು ಇಂತ ಚಿಂತಾಮಣಿ ಜನತೆಗೆ ಏನು ಮಾಡ್ತಾನೆ ಈಗ ಒಂದು ರಸ್ತೆಗೆ ಹೋದಾಗ ನನ್ನ ಆಸ್ತಿನೂ ಹೋಗ್ಲಿ ನಂದು 20 ಅಡಿನ 30 ಅಡಿನ ಒಡೆದಾಕ್ರಿ ಒಡೆದು ನಿಮ್ಮ ಜೊತೆಯಲ್ಲಿ ನಂದು ಹೋದಾಗ ಅಂದಾಗ ಆ ಆಸ್ತಿ ಕಳ್ಕೊಂಡವರು ಸಂತೋಷ ಬಿಳ್ತಾರೆ ಇರಪ್ಪ ಇವರು ಅಭಿವೃದ್ಧಿ ಅವರ ಆಸ್ತಿ ತಾವ ಸರಿಯಾಗಿ ಉಟ್ಟಂತ ತಿರುತ್ತದಂತೆ ಇದು ಈ ಶಾಸಕನಿಗಿರೋ ಲಕ್ಷಣನ ನಾಳೆ ಇಂತವರಿಗೆ ನನ್ನ ಓಟ್ ಕೊಟ್ಟರು ಅಂದ್ರೆ ನಾಳೆ ಅವರ ಮನೆಗಳು ಒಡೆಯಕ್ಕೆ ರೆಡಿ ನನ್ನ ಮನೆ ಒಂದು ಇರಲಿ ಯಾರ ಮನೆ ಆದರೂ ಹೋಗಲಿ ಅನ್ನೋ ಅಭಿಪ್ರಾಯದಾಗ ಅವರೇ ಇನ್ನ ಆಲಿ ಶಾಸಕರು ಅವರು 5 ವರ್ಷದಲ್ಲಿ 3 ತಿಂಗಳು ಎಲೆಕ್ಷನ್ ಬರ್ತಾರೆ ಇನ್ನ ಮಿಕ್ಕಿ ತಿಂಗಳು ಕಾಂಟ್ರಾಕ್ಟ್ ದಾರರು ಅವರು ಅವರದೇ ಜಾಸ್ತಿ ಇದೆ ಯಾರ್ಯಾರು ಮಾತಾಡಿಸಬೇಕು ಯಾರ್ ಲೀಡರ್ನ ಆಮೇಲೆ ಯಾರ ಮೇಲೆ ಅಪಪ್ರಚಾರ ಹಾಕಬೇಕು ಯಾರು ಸರಿಯಿಲ್ಲ ಕೆಎಂ ಕೃಷ್ಣಾರೆಡ್ಡಿ ಅವರು ಸರಿಯಿಲ್ಲ ಅಂತ ಹೇಳಿಬಿಟ್ಟಿದ್ದು ಅವರು 1000 ಓಟ್ ತಗೊಂಡದೇ ಅವರಿಗೆ ಇರೋದು ಅಂತ ಹೇಳಿದಂತ ಶಾಸಕರು ಅವರು ನಿಕ್ಕೊಂಡೆ ಗೆದ್ದುಕೊಂಡ್ರು ಅಂತ ಶಾಸಕರು ಇವತ್ತು ಸೇವೆ ಮಾಡೋ ಶಾಸಕರು ಬೇಕು ಇವೆಲ್ಲ ನೋಡೋರೆ ಜನ ಯಾರು ಸೇವೆ ಮಾಡ್ತಾರೋ ಅವರಿಗೆ ಮತ ಕೊಡ್ತಾರೆ ಈ ಮತದಕ್ಕಿಂತ ಮೊದಲು ನನ್ನ ನೋಡಿರೋದಂತಲ್ಲ ನರೇಂದ್ರ ಮೋದಿ ಅವರ ನೋಡಿ ನಮ್ಮ ಕೆಎಂಕೆ ಟ್ರಸ್ಟ್ ಕೃಷ್ಣಾರೆಡ್ಡಿ ಅವರು ನಾವು ಮಾಡಿದಂತ ಸೇವೆಗಳು ಬಿಜೆಪಿ ಪಕ್ಷದಡಿ ಆಗ್ತಾ ಇರುವಂತ ಸಿಎಂ ಅವರು ಮಾಡ್ತಾ ಇರುವಂತ ಸೇವೆಗಳು ನಮ್ಮ ಮಿನಿಸ್ಟರ್ ಸುಧಾಕರ್ ಅವರು ಕೋವಿಡ್ ಅಲ್ಲಿ ಕೋವಿಡ್ ನೇ ನಿಲ್ಲಿಸುವಂತ ಸೇವೆಗಳು ಮಾಡಿದ್ರು ಕೋವಿಡ್ ಎಲ್ಲರಿಗೂ ಲಸಿಕೆ ಕೊಡಿಸಿ ಅಗಲಿರೋ ಅವರು 18 ಅಡಿ 18 ಅವರ್ ಡ್ಯೂಟಿ ಮಾಡಿ ಮಾಡಿದ್ರು ನಮ್ಮ ಎಂಪಿ ಮುನಶಾಮಣ್ಣ ಅವರು ಈ ಚಿಂತಾಮಣಿ ಅಭಿವೃದ್ಧಿ ಪರಿಸಬೇಕು ಅಂತ ರಿಂಗರಸ್ತೆ ಇನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಯಾವುದೇ ಒಂದು ಸಹಕಾರ ಎಂಎಲ್ಎ ಹೋಗಿ ಕೂತ್ಕೊಂಡ್ರೆ ಸಹಕಾರ ಆಗುತ್ತೆ ನಮಗೆ ಏನಪ್ಪ ಅಂದಾಗ ಎಂಪಿ ಅವರು ಕೋಟಾದಲ್ಲಿನೋ ಅಕ್ಷಮ ಸೆಂಟ್ರಲ್ ಗವರ್ನಮೆಂಟ್ ಇಂದಾನೋ ಫಂಡ್ ಚಿಂತಾಮಣಿ ಗ್ರಾಂಟ್ ಮಾಡಿಸ್ಕೊಂಬೋದು ಇಲ್ಲಿಂದ ಅಲ್ದಂಕ ಇದ್ದರೆ ಜನಗಳು ಒಂದು ಸಲ ಆಶೀರ್ವಾದ ಮಾಡಿದ್ರೆ ಎಂಪಿ ಇದ್ದಂಗೆ ಕೇಂದ್ರ ಸರ್ಕಾರ ಇದ್ದಂಗೆ ಕೆಲಸನೂ ಮಾಡಿಸ್ಕೊಂಬೋದು ಮುಂದೆ ಕೇಂದ್ರ ಸರ್ಕಾರನ ತರಬಹುದು ಚಿಂತಾಮಣಿ ಅಭಿವೃದ್ಧಿ ಎಲ್ಲರ ಜೊತೆಯಲ್ಲೂ ಸೇರಿ ಎಲ್ಲರೂ ಒಮ್ಮತವಾಗಿ ಆಯ್ಕೆ ಮಾಡಿರೋದು ಭೇದ ಭಾವ ಇಲ್ಲದೆ ಅವರ ಜೊತೆಯಲ್ಲಿ ಸೇರಿ ಎಲ್ಲ ಅಧ್ಯಕ್ಷರಿಂದ ಪದಾಧಿಕಾರಿಗಳಿಂದ ನಾಯಕರಿಂದ ಯಾರ್ಕು ಬೇಜಾರ್ ಮಾಡಿಸ್ತಿದೆ ಎಲ್ಲರೂ ಸಲಹೆಯನ್ನು ತಗೊಂಡು ಚಿಂತಾಮಣಿ ಅಭಿವೃದ್ಧಿಪಡಿಸ್ತೀವಿ ಎಸ್ ಸರ್ ತುಂಬಾ ವಿಷನ್ಸ್ ಎಲ್ಲ ಹೇಳಿದ್ರಿ ಈಗ ಕೊನೆಯದಾಗಿ ಚಿಂತಾಮಣಿಯ ಜನ ನಿಮ್ಮನ್ನ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ನಿಮ್ಮ ವ್ಯಕ್ತಪಡಿಸ್ತಾ ಇದ್ದೀರಾ ಎಷ್ಟು ಮತವನ್ನ ಬರಬಹುದು ಎಷ್ಟು ಲೀಡ್ ಬರಬಹುದು ಅಂತ ನಿಮಗೆ ಒಂದು ಐಡಿಯಾ ಇದೆ ಸರ್ ನನಗೆ ನಡೆದಂತ ಮತದಾನದಲ್ಲಿ ಬಿಜೆಪಿ ಪಕ್ಷಕ್ಕೆ ಬಿಜೆಪಿ ತತ್ವ ಸಿದ್ಧಾಂತಗಳ ಪಕ್ಷದಲ್ಲಿ ಅರ್ಧ ಮತ ನಮಗೆ ಬೀಳುತ್ತೆ ಬಿಜೆಪಿಗೆ ಅರ್ಧ ಮತ ಇವತ್ತು 180,000 ಮತ ಪೋಲಿಂಗ್ ಆದರೆ 90,000 ಮತ ಬಿಜೆಪಿಗೆ ಬರುತ್ತೆ 50% ಮತ ನಿಮಗೆ ಬರುತ್ತೆ ಅಂತಿದ್ದೀರಾ ಆಲ್ ದ ವೇ ಸರ್ ಒಳ್ಳೆದಾಗಲಿ ಜೊತೆಗೆ ಈಗ ಬಿಜೆಪಿ ಎಷ್ಟು ಸೀಟ್ ಬರ್ಬೋದು ಸರ್ ಇಡೀ ರಾಜ್ಯದಲ್ಲಿ ರಾಜ್ಯದಲ್ಲಿ ಇವತ್ತು ಬಿಜೆಪಿ 150 ಮೇಲೆ ಬರುತ್ತೆ ಕೆಳಗಂತೂ ಬರಲ್ಲ ಎಸ್ ಸರ್ ಒಳ್ಳೆದಾಗಲಿ ನೋಡೋಣ ತನಗೆ ಇದ್ದೇ ಗೆಲ್ತೀನಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೊತೆಗೆ ರಾಜ್ಯದಲ್ಲೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾಕಷ್ಟು ಯೋಜನೆಗಳನ್ನು ಚಿಂತಾಮಣಿ ಈಗಿರಬೇಕು ಅಂತ ವೇಣುಗೋಪಾಲ್ ಅವರು ತಮ್ಮ ಕನಸನ್ನು ಬಿಚ್ಚಿಟ್ರು ಕೊನೆಗೆ ಮೇ 10ನೇ ತಾರೀಕು ಚುನಾವಣೆ ಮತದಾನ ಇದೆ ದಯವಿಟ್ಟು ಎಲ್ಲರೂ ಮತದಾನ ಮಾಡಿ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಥ್ಯಾಂಕ್ ಯು